ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೆ ವ್ಲಾಗ್ನ. ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ, ಹಾಗೆ ನೀವೆಲ್ಲ ಹೇಗಿದ್ದೀರಾ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ಶೌರ್ಯ ನೀರು ಆಡ್ತಾ ಇದ್ದಾನೆ. ಅವರೇ ನೋಡಿ ಅಳ್ತಾ ಇದ್ದ, ನೀರು ಬಿಟ್ಕೊಡ್ತಿಲ್ಲ ಅಂತ. ಇಲ್ಲೊಂದು ಪೈಪ್ ಇದೆ, ಅದನ್ನು ಇಲ್ಲಿ ಹಾಕಿಲ್ಲ ಅಂತ ಅವನು ಅಳ್ತಾ ಇದ್ದ ನನ್ನ ಹತ್ರ. ಬರೀ ನೀರೊಂದಿದ್ರೆ ಸಾಕು ಅವ್ನು, ಬರೀ ನೀರು ಆಡ್ತಾ ಇರ್ತಾನೆ. ಹಾಯ್ ಮೇಡಮ್ ಮಗ, ಪ್ಲೇನ್ ಕಿಸ್. ಓ, ಕರೆಂಟ್ ಹೋಯ್ತ ನೋಡಿ. ನಮ್ಮನೆ ನಾಯಿ ಹುಷಾರಾಗಲೇ ಇಲ್ಲ ಇನ್ನು. ನನ್ನ ಮನಸ್ಸಿಗೆ ಇವತ್ತೆಲ್ಲ ಸತ್ತೋಗುತ್ತೇನೋ ಅನ್ಕನ್ಸ್ತಿತ್ತು. ಅವ್ನು ಮಾಡೋದು ನೋಡ್ರೆ, ಅವ್ನ ಬಾಯಿ ಎಲ್ಲ ನೋಡಿದ್ರೆ ಹೊತ್ತನೇನೋ ಅನಿಸ್ತಾ ಇತ್ತು. ತುಂಬ ಬೇಜಾರಾಗ್ತಾ ಇತ್ತು. ಸುಮಾರೊಂದು 7 ವರ್ಷ ಇದ್ದಿದ್ದ ಅವ್ನು ನಮ್ಮನೇಲೆ. ಗ್ರಹಚಾರ ನೋಡಿ ಹೆಂಗಿರುತ್ತೆ. ಒಂದೊಂದು ಟೈಮು ಆ ಹೊಂಡಕ್ಕೆ ಬಿದ್ದು ಅವನಿಗೆ ಇಲ್ಲಿಂದ ಇಲ್ಲಿತ್ತಲ್ಲ ಈ ಸೊಂಟದ ಭಾಗ ಶಕ್ತಿನೇ ಇಲ್ಲ, ಹಾಗಾಗಿ ನಿಂತ್ಕೊಳ್ಳೋಕೆ ಆತಿಲ್ಲ, ಬರೀ ಮಲ್ಕಂಡೇ ಇರ್ತ. ತುಂಬ ಬೇಜಾರತ್ತು, ಯಾಕಂದರೆ ಅವನ್ನ ನಾನು ಕರ್ಕೊಂಡು ಬಂದು ಸಾಕಿದ್ದು. ನಾನು ಸಣ್ಣ ಮರಿ ಇದ್ದಾಗ ತಂದು ಅವನ್ನ ಸಾಕಿದ್ದು. ಸುಮಾರೊಂದು 5 ವರ್ಷ ಆಯಿತು, 7 ವರ್ಷ ಆಯಿತು. ಈಗ ತುಂಬ ಬೇಜಾರಾಗ್ತಾ ಇತ್ತು. ನಮಸ್ಕಾರ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದಳು. ಸುಗುಣ ಅಕ್ಕಂದ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಂದಳು. ಪೈನ್ ಹಣ್ಣು ಸಿಕ್ಕಾಪಟ್ಟಿಗೆ ಬಿದ್ದಿದ್ದು ಗಾಳಿಯಲ್ಲೇ ಬಿದ್ದಿದೆ. ತಿನ್ನೋರು ಯಾರೂ ಇಲ್ಲ, ಅದಕ್ಕಾಗಿ ನಾವು ಒಂದೊಂದೇ ಈಗ ತಿನ್ನುವ ಹಂತದಲ್ಲಿ ಬಂದಿದ್ದೇವೆ. ತಿನ್ನುವ ಪ್ರಯತ್ನ ಮಾಡ್ತಿದ್ದೇವೆ. ಯಾರಿಗೆ ಬೇಕಾದರೆ ಒಂದೊಂದು ತಗೊಳ್ಳಿ. ಕೆಲವೆಲ್ಲ ಹಾಳಾಗಲಿ ಶುರುವಾಗಿದೆ. ಪೈಪ್ ಹಾಕಿ ಕೊಡಬೇಡ್ದೆ. ಮೈ ಎಲ್ಲ ತೊಂಡಿ ಹತ್ ಮಗ. ಪಾತ ಕಿಡಿ ಮಗನೇ, ಪಾತ ಕಿಡಿ ದೇವ್ರೆ, ಪಾತ ಕಿಡಿ ದೇವ್ರೆ, ಇಕ್ಕಿಡಿ ಇಕ್ಕಿಡಿ ದೇವ್ರೆ. ನೀರೆಲ್ಲ ಹಾಕಿ ಮಾಡಬೇಕಾಗಬ್ರೆ ನೀರು. ಅಮ್ಮ ಹಂಗೆ ನಾವೀಗ ಕುಂದಾಪುರಿ ಹೊರಟಿದ್ದೇವೆ. ಸ್ವಲ್ಪ ನೀವು ಮನೆ ಮೇಲೆ ಎಲ್ಲ ನೋಡ್ಕೊಂಡು, ಸ್ವಲ್ಪ ನಮ್ಗೆ ಟೈಮ್ ಇಲ್ಲ ಈಗ. ಮತ್ತೆ ವೀಡಿಯೋ ಎಲ್ಲ ಮಾಡಿ ಇಡೀನಿ, ಮತ್ತೆ ಲೈಕ್ ಕೊಡುವ ನಾವು ಏನಾದ್ರು. ಆಯ್ತಾ, ನಮ್ಮ ಮನೆಯ ಗುಂಡ ಸತ್ತೋಯ್ತು ಇವತ್ತೆ. ತುಂಬ ಬೇಜಾರಾಗ್ತಾ ಇತ್ತು. 11:30 ಆಗ್ತಾ ಬಂತು. ಬೆಳಿಗ್ಗೆನೇ ನಾನು ಅಂದ್ಕೊಂಡೆ ಇವತ್ತು ಹೊತ್ತು ಅಂದ್ಕೊಂಡೆ, ಯಾಕಂದ್ರೆ ಬಾಯಿಯೆಲ್ಲ ಒಂಥರ ಮಾಡ್ತಾ ಇದ್ದ ಅವನು. ತುಂಬ ಬೇಜಾರಾಯ್ತು, ತುಂಬ ನರಳಿ ನರಳಿ ಸತ್ತ. ಒಂದು ವಾರ ಹತ್ತಿರ ನರಳಿ ನರಳಿ ಸತ್ತು ಹೋದ ಅವನು. ತುಂಬ ಬೇಜಾರಾಗ್ತಾ ಇತ್ತು. ತುಂಬ ಮುದ್ದಿನಿಂದ ಸಾಕಿದಂಥ ನಾಯಿ ಇದು. ತುಂಬ ಬೇಜಾರಾಯ್ತು ನೋಡಿ. ಒಬ್ಬೊಬ್ಬರಿಗೆ ಟೈಮು ಎಲ್ಲೆಲ್ಲೆಲ್ಲ ಬರೆದಿದ್ದ ನೋಡಿ. ಇವನಿಗೆ ಅಲ್ಲಿಗೆ ಹೊಂಡಕ್ಕೆ ಹೋಗಬೇಕಿತ್ತ, ಅಲ್ಲಿ ಬೀಳಬೇಕಿತ್ತ, ಅಲ್ಲಿ ಬಿದ್ದು ಒಂದು ವಾರ ಒದ್ದಾಡಬೇಕಿತ್ತ, ಒದ್ದಾಡಿ ಸಾಯಬೇಕಿತ್ತ. ಇಷ್ಟೇ ಅಲ್ಲ ಜೀವನ ಅಂದರು. ಮನುಷ್ಯನ ಜೀವನನೂ ಅಷ್ಟೇ, ಪ್ರಾಣಿಗಳ ಜೀವನನೂ ಅಷ್ಟೇ. ತುಂಬ ಬೇಜಾರಾಗ್ತಾಯಿತ್ತು. ಅದು ಅವನಿಗೆ ಇವಾಗ ಅಮ್ಮ ಬಿಸ್ಕೆಟ್ ಮತ್ತು ಹಾಲು ಸ್ಪೂನಲ್ಲಿ ಹಾಕಿ ತಿನ್ನಿಸಿ ತಿಂದು ಸ್ವಲ್ಪ
ಬೇದಿ ಎಲ್ಲ ಮಾಡಿಬಿಟ್ಟು ಎಲ್ಲ ಮಾಡಿಬಿಟ್ಟು ಸತ್ತೋದ. ತುಂಬ ಬೇಜಾರಾಗ್ತಾಯಿತ್ತು, ತುಂಬ ಅಂದ್ರೆ ತುಂಬ ಬೇಜಾರಾಗ್ತಾಯಿತ್ತು. ನಾವಾಗ ಹಳೆ ಪಾತ್ರೆ ಕೊಟ್ಟು ಇದೆರಡು ತಗೊಂಡಿದ್ದೀವಿ, ಒಂದು ಕೊಡಪಾನ ಹಾಗೆ ಒಂದು ಅನ್ನ ಮಾಡಲಿಕ್ಕೆ ಪಾತ್ರೆ ಬೇಕಿತ್ತ. ಎರಡು ಹಳೆ ಪಾತ್ರೆ ಕೊಟ್ಟು ಇದ್ರ ಮೇಲೆ 200 ರೂಪಾಯಿ ಬಿತ್ತು. ಹಾಗೆ ಊಟಕ್ಕೆ ತೊಂಡಿಕೆ ಹಾಗೆ ಬೀನ್ಸ್ ಹಾಕಿ ಪಲ್ಯ ಮಾಡಿದ್ದೆ. ಇನ್ನು ಟೊಮೆಟೊ ರಸ ಮಾಡಲಿಕ್ಕಿತ್ತ, ಹಾಗೆ ಕುಚ್ಚಲಕ್ಕಿ ಅನ್ನ ಕೂಡ ಆಗಿದೆ. ನೋಡು ನಿಮ್ಮ ಮಗ ಇವತ್ತು ಫಸ್ಟ್ ಟೈಮ್ ನಾವು ಎತ್ಕೊಂಡು ಹೋಗ್ತಾ ಇದ್ದೇವೆ, ಅದನ್ನ ಸುಮ್ಮನೆ ಇರ್ತಾ ನೋಡ್ಬೇಕು. ಇನ್ನು ಇನ್ನೇನಾದ್ರೂ ಹತ್ರ ಕೂಡಲೇ ಕರ್ಕೊಂಡು ಬರುವ ಅಂತ ಎಣಿಸಿದ್ದೇವೆ. ಮರವಂತೆ ಎಂತ ಕೋತ ಇತ್ತು? ಮರವಂತೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇಟ್ಟಿದ್ದಾರೆ ಅವರು, ಹ್ಯಾಪಿ ಬರ್ಡೇದು. ಆ ಬರ್ಡೇನ ಪೂರೈಸಿಕೊಳ್ಳಲಿಕ್ಕೆ ನಿಮ್ಮ ವೈಫ್ ಮನೆಯಿಂದ ಅಜ್ಜ ಮೊಮ್ಮಗ ಹೊರಟಿದ್ದಾರೆ. ಅವ್ರಿಗೆ ಒಂದು ಟಾಟಾ ಮಾಡಿ, ಪ್ಲೇನ್ ಕೊಡಿ, ಅವ್ರಿಗೆ ಈಗ ಒಂದು ಪ್ಲೇನ್ ಕೊಡಿ. ಚಲೋ ತಗಣಿ ಆಯ್ತು, ಟಾಟಾ ಅಂದಲ್ಲ ಹೊಡುವ ಹೋಗ. ಚಲೋ ಆಯ್ತು, ನೀವು ಬರ್ಡೇ ಅವ್ರ ಅಜ್ಜಿ ಹಾಲು ಕರೀತ್ರ ಅವ್ರನ್ನ ತೋರಿಸಿ. ಹಾಂ, ನಿಮ್ಮ ಮೊಮ್ಮಗ ಹೊರಟಿದ್ದಾನೆ, ನೀವು ನೋಡ್ಕೊಳ್ಬೇಕಾದ್ರೆ ನೋಡಿ ಒಂದ್ಸಲ ಅವನ್ನ. ಹಾಂ, ಅವ್ರಿಗೆ ಪ್ಲೇನ್ ಕೀಸ್ ಕೊಡಿ ಅವ್ರಿಗೆ. ಟಾಟ ಮಾಡಿ ಮಗ ಅಜ್ಜಿಗೆ. ಹಾಂ ಹಾಂ, ಹೊರಟೇವೆ ಆಯ್ತಾ? ಆಯ್ತು ಹೋಗ. ಅಂಬಿಚಿ ಎಲ್ಲ ಕಾಣ, ಅಲ್ಲೆಲ್ಲ ಮೈ ಮೈ ತಿಂದಿತ್ತಲ್ಲ, ಅಂಬಿಚಿ ಫುಲ್ ತಿಂದಿತ್ತು ಅಪ್ಪ. ಹೋಪ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತೇ ಇದೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಮುಂದಿನ ಬ್ಲಾಗ್ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್.